ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಾವು ಕಳೆದ ಒಂದು ತರಗತಿಯಲ್ಲಿ ಏನು ಫೋಟೋಸಿಂಥೆಸಿಸ್ ಪ್ಲಾಂಟ್ ಫೋಟೋಸಿಂಥೆಸಿಸ್ ಅಲ್ಲಿ ಫಿಸಿಯಾಲಜಿನಲ್ಲಿ ಬರ್ತಕ್ಕಂಥ ಚಾಪ್ಟರ್ ಫೋಟೋಸಿಂಥೆಸಿಸ್ ಅದರಲ್ಲಿ ನಾವು ಸ್ಟಡಿ ಮಾಡ್ತಾ ಬಂದ್ವಿ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆರ್ ರಾ ಮಟೀರಿಯಲ್ಸ್ ಫಾರ್ ದಿ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್ ವೇರ್ ಇಟ್ ಅಕರ್ಸ್ ಇನ್ ದಿ ಪ್ಲಾಂಟ್ ಬಾಡಿ ದಟ್ ಈಸ್ ಲೀಫ್ ಲೀಫ್ ಈಸ್ ದಿ ಮೇನ್ ಸೈಟ್ ಫಾರ್ ಫೋಟೋಸಿಂಥೆಸಿಸ್ ದೆನ್ ವಾಟ್ ಈಸ್ ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್ ವೇರ್ ಡಸ್ ಇಟ್ ಅಕರ್ ಲೈಟ್ ರಿಯಾಕ್ಷನ್ ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್ ದಿ ಫೋಟಾನ್ಸ್ ಎನರ್ಜಿ ಮಾಲಿಕ್ಯೂಲ್ಸ್ ಆಫ್ ಲೈಟ್ ಈಸ್ ಕಾಲ್ಡ್ ಫೋಟಾನ್ಸ್ ಟ್ರಾಪ್ಡ್ ಇಟ್ ಕ್ಲೋರೋಫಿಲ್ ಪಿಗ್ಮೆಂಟ್ ಆಫ್ ಗ್ರಾನಾ ದಿ ಲೈಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದಿ ಲೈಟ್ ರಿಯಾಕ್ಷನ್ ಸಿಂಥಸಿಸ್ ಆಫ್ ATP ಅಂಡ್ NADPH ಮಾಲಿಕ್ಯೂಲ್ಸ್ ಎನರ್ಜಿ ಮಾಲಿಕ್ಯೂಲ್ಸ್ ATP ಅಂಡ್ NADPH ಮಾಲಿಕ್ಯೂಲ್ಸ್ ಆರ್ ಸಿಂಥಸೈಸ್ಡ್ ಡ್ಯೂರಿಂಗ್ ಲೈಟ್ ರಿಯಾಕ್ಷನ್ ದೋಸ್ ಮಾಲಿಕ್ಯೂಲ್ಸ್ ಟ್ರಾಪ್ಡ್ ಟು ಡಾರ್ಕ್ ರಿಯಾಕ್ಷನ್ ದಟ್ ಈಸ್ ಇನ್ ಡಾರ್ಕ್ ರಿಯಾಕ್ಷನ್ ಯುಟಿಲೈಸೇಷನ್ ಆಫ್ ಲೈಟ್ ರಿಯಾಕ್ಷನ್ ಪ್ರಾಡಕ್ಟ್ಸ್ ಲೈಕ್ ATP ಅಂಡ್ NADPH ಫಾರ್ ದ ಸಿಂಥಸಿಸ್ ಆಫ್ ಶುಗರ್ ನಥಿಂಗ್ ಬಟ್ ಫುಡ್ ಆಲ್ ದೀಸ್ ಡಿಸ್ಕಸ್ಡ್ ಇನ್ ಲಾಸ್ಟ್ ಕ್ಲಾಸ್ ವಾಟ್ ಈಸ್ ಲೈಟ್ ರಿಯಾಕ್ಷನ್ ವಾಟ್ ಈಸ್ ಡಾರ್ಕ್ ರಿಯಾಕ್ಷನ್ ಲೈಟ್ ರಿಯಾಕ್ಷನ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಈಸ್ ಕಾಲ್ಡ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ Now, in today's class, we will discuss about what is photophosphorylation. Photophosphorylation. Coming to the phosphorylation process. Photo, nothing but the light. Phosphorylation, the movement of electrons. Movement of electrons from PS2 to PS1, photosystem 2 to photosystem 1. By that time, the synthesis of ATP, adenosine triphosphate, in both phosphorylation steps, the ATP and the NADPH, by that time, movement of electrons, from PS2 to PS1, then the excited electrons, they do not pass in NADP, then return back to PS1. So this is the process. Now we start with phosphorylation. What is meant by phosphorylation? Then what is photophosphorylation? Photophosphorylation. First, we study or we discuss the meaning of phosphorylation. Meaning of phosphorylation. ಈ ದಿನದ ತರಗತಿಯಲ್ಲಿ ನಾವು ಏನು ಫೋಟೋಫಾಸ್ಫಾರಿಲೇಷನ್ ಅಂದರೆ ಏನು ಎಷ್ಟು ಟೈಪ್ಸ್ ಇದೆ ಫೋಟೋ ಅಂದರೆ ಲೈಟ್ ಅಂತ ಕರಿತೇವೆ ಫಾಸ್ಫಾರಿಲೇಷನ್ ಸಿಂಥಸಿಸ್ ಆಫ್ ATP ಎಷ್ಟು ಟೈಪ್ಸ್ ಇದೆ ಫೋಟೋ ಫಾಸ್ಫಾರಿಲೇಷನ್ ಅಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಕಮಿಂಗ್ ಟು ದಿ ಫಸ್ಟ್ ಫಾಸ್ಫಾರಿಲೇಷನ್ ದಿ ಮೀನಿಂಗ್ ಆಫ್ ಫಾಸ್ಫಾರಿಲೇಷನ್ ಫಾಸ್ಫಾರಿಲೇಷನ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ದಿ ಸಿಂಥಸಿಸ್ ಆಫ್ ATP ಮಾಲಿಕ್ಯೂಲ್ಸ್ ಆರ್ energy bond molecules in the cell here we will discuss about the chloroplast because we discuss about the photosynthesis step both the ATP molecule synthesized in mitochondria and as well as chloroplast you know that
I told you earlier class, in earlier class, that is the ATP molecules are synthesized in the plant cell of two structures. One is mitochondria and another one is chloroplast. Now plant body bandaga cell alli, plant cell alli mitochondria, cell organelle. Alli ATP molecules andre energy molecules release aagta irutade. Hage mattondu site yavudappa andaga chloroplast. Alli kuda ATP synthesis aagtade. Now light reaction alli idu discuss madidvi. ಆ ಲೈಟ್ ರಿಯಾಕ್ಷನ್ ಅಲ್ಲಿ ಸಿಂಥಸಿಸ್ ಆಫ್ ಎಟಿಪಿ ಮತ್ತೆ ಎನ್ಎಟಿಪಿಎಚ್ ಇವೆರಡೂ ಮಾಲಿಕ್ಯೂಲ್ಸ್ ಲೈಟ್ ರಿಯಾಕ್ಷನ್ ಅಲ್ಲಿ ಸಿಂಥಸೈಸ್ ಆಗುವಂಥದ್ದು. ಕ್ಲೋರೋಪ್ಲಾಸ್ಟ್ ಅಲ್ಲೂ ಕೂಡ ಎನರ್ಜಿ ಮಾಲಿಕ್ಯೂಲ್ಸ್ ಏನಾಗ್ತದೆ, ಸಿಂಥಸಿಸ್ ಆಗ್ತದೆ. ಈಗ ಫಾಸ್ಫೋರಿಲೇಷನ್ ಅಂದಾಗ ಸಿಂಥಸಿಸ್ ಆಫ್ ಎಟಿಪಿ ಮಾಲಿಕ್ಯೂಲ್ಸ್ ಇನ್ ದಿ ಗ್ರಾನಾ, ದಟ್ ಈಸ್ ಗ್ರಾನಾ ಆಫ್ ದಿ ಕ್ಲೋರೋಪ್ಲಾಸ್ಟ್ ಈಸ್ ಕಾಲ್ಡ್ ಫಾಸ್ಫಾರಿಲೇಷನ್. ಸಿಂಥಸಿಸ್ ಆಫ್ ಎಟಿಪಿ ಮಾಲಿಕ್ಯೂಲ್ಸ್ ಇನ್ ದಿ ಗ್ರಾನಾ ಪಾರ್ಟ್ ಆಫ್ ದಿ ಕ್ಲೋರೋಪ್ಲಾಸ್ಟ್ ಯೂಸಿಂಗ್ ಎಡಿಪಿ ಅಂಡ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಟು ಫಾರ್ಮ್ ಎಟಿಪಿ ಮಾಲಿಕ್ಯೂಲ್ಸ್. ಹಾಗಂದ್ರೆ ಏನು ಫಾಸ್ಫಾರಿಲೇಷನ್ ಅಂದ್ರೆ, ಕ್ಲೋರೋಪ್ಲಾಸ್ಟ್ ನ ಗ್ರಾನಾ ಪಾರ್ಟ್ ನಲ್ಲಿ ಆ ಗ್ರಾನಾದಲ್ಲಿ ಏನಿದೆ ಥೈಲಕಾಯ್ಡ್ಸ್ ಇದೆ. ಆ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಅನ್ನ ಥೈಲಕಾಯ್ಡ್ ಅಂತ ಕರ್ವಿ ನಾವು, ಹೌದಲ್ವಾ? ಈ ತರ ತಟ್ಟೆ ಆಕಾರದ ಡಿಸ್ಕ್ ಶೇಪ್ ಸ್ಟ್ರಕ್ಚರ್ಸ್ ನಥಿಂಗ್ ಬಟ್ ಥೈಲಕಾಯ್ಡ್ಸ್. ದಿ ಎಂಟೈರ್ ಪಾರ್ಟ್ ಈಸ್ ಕಾಲ್ಡ್ ಗ್ರಾನಾ. ಇದು ಒಳಗಡೆ ಇರುವ ರಚನೆಗಳನ್ನ ಥೈಲಕಾಯ್ಡ್ ಅಂತ ಕರಿತೇವೆ. ಏಕೆ ಥೈಲಕಾಯ್ಡ್ ಕವರ್ಡ್ ಗ್ರಾನಾ ಕವರ್ಡ್ ಬೈ ಮೆಂಬ್ರೇನ್, ಟೂ ಮೆಂಬ್ರೇನ್ಸ್, ಮೆಂಬ್ರೇನ್ ಬೌಂಡ್ ಸ್ಟ್ರಕ್ಚರ್ ಅದು. ಈ ಥೈಲಕಾಯ್ಡ್ ಏನಿದೆ ಒಂದೊಂದು ಡಿಸ್ಕ್ ಅದು ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಮೆಂಬ್ರೇನ್ ಬೌಂಡ್, ಅದಕ್ಕೆ ಮೆಂಬ್ರೇನ್ ಇರ್ತದೆ, ಔಟರ್ ಅಲ್ಲಿ ಮೆಂಬ್ರೇನ್ ಇರ್ತದೆ, ಎರಡು ಮೆಂಬ್ರೇನ್ ಇಂದ ಆವೃತವಾಗಿದೆ. ಈಗ ಆ ಫಾಸ್ಫೋರಿಲೇಷನ್ ಅನ್ನುವಂತಹ ಕ್ರಿಯೆ ಈ ಒಂದು ಥೈಲಕಾಯ್ಡ್ ನಲ್ಲಿ ಗ್ರಾನಾ ಪಾರ್ಟ್ ಅಲ್ಲಿ ನಡೆಯುತ್ತೆ. ಏನನ್ನ ಸಿಂಥಸಿಸ್ ಮಾಡುತ್ತದು, ಎಟಿಪಿ ಅಂದ್ರೆ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಸಿಂಥಸಿಸ್ ಮಾಡುತ್ತೆ. ಹಾಗೆ ಸಿಂಥಸಿಸ್ ಮಾಡುವಾಗ ಏನನ್ನ ಬಳಸಿಕೊಂಡು ಎಟಿಪಿ ಅನ್ನ ಬಿಡುಗಡೆ ಮಾಡುತ್ತದೆ ಅಂದಾಗ, ಯುಟಿಲೈಸೇಷನ್ ಆಫ್ ಎಡಿಪಿ ಅಡಿನೋಸಿನ್ ಡೈಫಾಸ್ಫೇಟ್ ಪ್ಲಸ್ ಒನ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಮಾಲಿಕ್ಯೂಲ್. ಸೊ ಕಂಬೈನಿಂಗ್ ಆಫ್ ದೀಸ್ ಟು ಟು ಗೆಟ್ ಎಟಿಪಿ. ಎಡಿಪಿ ಪ್ಲಸ್ ಪಿ ಅನ್ನು ಉಪಯೋಗಿಸಿಕೊಂಡು ಎಟಿಪಿ ಆಗಿ ಸಿಂಥಸಿಸ್ ಮಾಡುತ್ತೆ. ಈ ಕ್ರಿಯೆಯನ್ನ ಫಾಸ್ಫಾರಿಲೇಷನ್ ಅಂತ ಕರಿತೇವೆ. ನಾವು ವಾಟ್ ಈಸ್ ಮೀಟ್ ಬೈ ಫೋಟೋ ಫಾಸ್ಫಾರಿಲೇಷನ್? ಹಾಗಾದ್ರೆ ಫೋಟೋ ಫಾಸ್ಫಾರಿಲೇಷನ್ ಅಂದ್ರೆ ಏನು, ಬರೀ ಫಾಸ್ಫಾರಿಲೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಸಿಂಥಸಿಸ್ ಆಫ್ ಎಟಿಪಿ ಇನ್ ದಿ ಗ್ರಾನಾ ಪಾರ್ಟ್ ಆಫ್ ಕ್ಲೋರೋಪ್ಲಾಸ್ಟ್ ಯುಟಿಲೈಸಿಂಗ್ ಎಡಿಪಿ ಪ್ಲಸ್ ಒನ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್, ಇದನ್ನ ನಾವು ಫಾಸ್ಫಾರಿಲೇಷನ್ ಅಂತ ಕರೆದು. ಹಾಗಾದ್ರೆ ಫೋಟೋ ಫಾಸ್ಫಾರಿಲೇಷನ್ ಅಂದ್ರೆ ಏನು? ಸೊ ಫೋಟೋ ಫಾಸ್ಫಾರಿಲೇಷನ್ ಈಸ್ ಅ ಪ್ರಾಸೆಸ್ ವ್ಯಾನ್ ದಿ ಫಾಸ್ಫಾರಿಲೇಷನ್ ಟೇಕ್ಸ್ ಪ್ಲೇಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್, ದಟ್ ಈಸ್ ಕಾಲ್ಡ್ ಫೋಟೋ ಫಾಸ್ಫಾರಿಲೇಷನ್. ಈಗ ಫಾಸ್ಫಾರಿಲೇಷನ್ ಮುಂದೆ ಫೋಟೋ ಅಂತ ಸೇರಿಸಿದಾಗ ಫೋಟೋ ಅಂದ್ರೆ ಲೈಟ್. ಈ ಕ್ರಿಯೆ ಏನಿದೆ, ಫಾಸ್ಫೋರಿಲೇಷನ್ ಕ್ರಿಯೆ ಏನಿದೆ, ಇದು ಬೆಳಕಿನ ಸಹಾಯದಿಂದ ನಡೆಯುವಂತಹ ಕ್ರಿಯೆ ಗ್ರಾನಾದಲ್ಲಿ. ಹಾಗಾಗಿ ಈ ಕ್ರಿಯೆಯನ್ನ ಫೋಟೋ ಫಾಸ್ಫೋರಿಲೇಷನ್ ಅಂತ ಕರಿತೇವೆ. ಫಾಸ್ಫೋರಿಲೇಷನ್ ನಥಿಂಗ್ ಬಟ್ ಎ ಪ್ರಾಸೆಸ್, ಇಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಲೈಟ್. ಆ ಲೈಟಿನ ಜೊತೆನಲ್ಲಿ ಏನಾಗುತ್ತೆ ನಡೆಯೋದ್ರಿಂದ ಅದನ್ನ ಫೋಟೋ ಫಾಸ್ಫಾರಿಲೇಷನ್ ಅಂತ ಕರಿತೇವೆ. ಸೊ ಯು ನೋ ದಟ್ ವಾಟ್ ಈಸ್ ಮೀಟ್ ಬೈ ಫಾಸ್ಫಾರಿಲೇಷನ್ ಅಂಡ್ ಫೋಟೋ ಫಾಸ್ಫಾರಿಲೇಷನ್. ನೌ ಟೈಪ್ಸ್ ಆಫ್ ಫೋಟೋ ಫಾಸ್ಫಾರಿಲೇಷನ್, ಹಾಗಾದ್ರೆ ಎಷ್ಟು ಟೈಪ್ಸ್ ಇದೆ ಫಾಸ್ಫಾರಿಲೇಷನ್ ಅಲ್ಲಿ, ಫೋಟೋ ಫಾಸ್ಫಾರಿಲೇಷನ್ ಅಲ್ಲಿ? ದೇರ್ ಆರ್ ಟೂ ಟೈಪ್ಸ್ ಆಫ್ ಫೋಟೋ ಫಾಸ್ಫಾರಿಲೇಷನ್, ನಥಿಂಗ್ ಬಟ್ ಟೂ ಸ್ಟೆಪ್ಸ್. ನೇಮ್ ಯಾವ್ಯಾವ್ದು ಅಂದಾಗ,
One is called cyclic photophosphorylation. Second one is called non-cyclic photophosphorylation. ಈ ಫಾಸ್ಫೊರಿಲೇಷನ್ ಸ್ಟೆಪ್ಸ್ ಅಲ್ಲಿ ಎರಡು ತರ ಇದೆ. ಒಂದನ್ನ ಸೈಕ್ಲಿಕ್ ಟೈಪ್ ಆಫ್ ಫೋಟೋಫಾಸ್ಫೊರಿಲೇಷನ್ ಅಂತ ಕರಿತೇವೆ, ಎರಡನೇ ಸ್ಟೆಪ್ ಅನ್ನ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಂತ ಕರಿತೇವೆ. ಯಾಕೆ ನೋಡೋಣ. ಇನ್ ದಿ ಫಸ್ಟ್ ಸ್ಟೆಪ್ ಆಫ್ ಫಾಸ್ಫೊರಿಲೇಷನ್, ದಟ್ ಈಸ್ ಸೈಕ್ಲಿಕ್ ಸ್ಟೆಪ್ ಆಫ್ ಫೋಟೋಫಾಸ್ಫೊರಿಲೇಷನ್, cyclic phosphorylation, photophosphorylation takes place in PS1, that is photosystem 1 or P700. ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಏನು ಲೈಟ್ ರಿಯಾಕ್ಷನ್ ನಡಿಬೇಕಾದ್ರೆ ಟ್ರ್ಯಾಪ್ ಆಗಿರ್ತಕ್ಕಂಥ ಫೋಟಾನ್ಸ್ ಏನಿದೆ ಸೂರ್ಯನ ಬೆಳಕಿನಿಂದ ಆ ಲೈಟ್ ವೇವ್ ಲೆಂತ್ ಅಲ್ಲಿ ಬಂದಂತಹ ಫೋಟಾನ್ಸ್ ಎನರ್ಜಿ ಮಾಲಿಕ್ಯೂಲ್ಸ್ ಗ್ರಾನ ಒಳಗಡೆ ಇರ್ತಕ್ಕಂಥ ತೈಲ ಕಾಯ್ಸ್ ಅಲ್ಲಿರುವ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಆಗ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ವೇವ್ ಲೆಂತ್ ಅಬ್ಸರ್ವ್ ಮಾಡ್ಕೊಳ್ತದದು, ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡ್ತದೆ ಸ್ಟಾರ್ಟ್ ಮಾಡ್ಕೊಡುತ್ತೆ ATP ಸಿಂಥಸಿಸ್ ಮಾಡೋದಿಕ್ಕೆ, NADP ಸಿಂಥಸಿಸ್ ಮಾಡಲಿಕ್ಕೆ ಇನಿಷಿಯೇಟ್ ಮಾಡ್ತದೆ. ಆಗ ಏನಾಗುತ್ತೆ ಅಲ್ಲಿ ಇನಿಷಿಯೇಟ್ ಮಾಡುವಾಗ ಏನು ಆ ವೇವ್ ಲೆಂತ್ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ, ಆ ವೇವ್ ಲೆಂತ್ ಎಷ್ಟದಾಗಿರುತ್ತೆ ಲೈಟ್ ವೇವ್ ಲೆಂತ್ ಅಂದಾಗ 700. ಅಲ್ಲಿ ಎಷ್ಟು ಅದು ಅಬ್ಸರ್ವ್ ಮಾಡ್ಕೊಳ್ತದೆ 700. ಹಾಗಾಗಿನೇ ನಾವು PS1 ಅನ್ನ P700 ಅಂತಲೂ ಕರಿತೇವೆ. ಬಿಕಾಸ್ ಫೋಟೋಸಿಸ್ಟಮ್ 1 ಏನಂತಂದ್ರೆ, ಫೋಟೋಸಿಸ್ಟಮ್ 1 ಫೋಟೋಸಿಸ್ಟಮ್ 2 ಅಂದ್ರೆ ಏನು, ನಥಿಂಗ್ ಬಟ್ 2 ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್. ಅಂದ್ರೆ ಲೈಟ್ ಇಂದ ಬರ್ತಕ್ಕಂತಹ ವೇವ್ ಲೆಂತ್ ಅನ್ನ ಫೋಟಾನ್ಸ್ ಅನ್ನ ಎನರ್ಜಿ ಮಾಲಿಕ್ಯೂಲ್ಸ್ ಅನ್ನ ಹಿಡಿದಿಟ್ಟುಕೊಳ್ಳುವಂತ ಸೆಂಟರ್ಸ್ ಅದು, ಎಲ್ಲಿ ಗ್ರಾನಾದಲ್ಲಿ. ಇದನ್ನ ನಾವು ಲೈಟ್ ಹಾರ್ವೆಸ್ಟಿಂಗ್ ಸೆಂಟರ್ಸ್ ಅಂತ ಕರಿತೀವಿ, LHC ಅಂತ ಕರಿತೇವೆ. ಈ LHC ಅನ್ನೋದು ಎರಡು ಇರ್ತದೆ, ಒನ್ ಈಸ್ PS1 ಫೋಟೋಸಿಸ್ಟಮ್ 1, ಅನದರ್ ಒನ್ ಇಸ್ PS2 ಫೋಟೋಸಿಸ್ಟಮ್ 2. ಇವೆರಡು ಲೈಟ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಸ್. PS1 ಲೈಟ್ ವೇವ್ ಲೆಂತ್ ಅನ್ನ 700 ವೇವ್ ಲೆಂತ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಹಾಗಾಗಿ PS1 ಅನ್ನ ನಾವು ಇನ್ನೊಂದು ಅರ್ಥದಲ್ಲಿ P700 ಅಂತ ಕರಿತೀವಿ. ಇನ್ನೊಂದು ಕಾಂಪ್ಲೆಕ್ಸ್ ಇದೆಯಲ್ಲ PS2, ಅದು 680 ವೇವ್ ಲೆಂತ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ PS2 ಅನ್ನ ನಾವೇನಂತ ಕರಿತೇವೆ, ದಟ್ ಈಸ್ P680 ಅಂತ ಕರಿತೇವೆ. ಇಲ್ಲಿ ಸೈಕ್ಲಿಕ್ ಫೋಟೋ ಫಾಸ್ಫೊರಿಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ PS1 ಆರ್ P700, ಇಲ್ಲಿ ನಡೆಯುತ್ತೆ, ಈ ಸೈಟ್ ಅಲ್ಲಿ ನಡೆಯುತ್ತೆ. ಹಿಯರ್ ಏನಾಗ್ತದೆ ಇಲ್ಲಿ, ಸೊ ಇನ್ ದಿಸ್ ಸ್ಟೆಪ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ PS2 to PS1. ಇಲ್ಲೇನಾಗುತ್ತೆ, ಎಲೆಕ್ಟ್ರಾನ್ಸ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ವಿ, PS2 ನಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತದೆ ರಿಲೀಸ್ ಆಗ್ತದೆ, ಎಕ್ಸೈಟ್ ಆಗ್ಬಿಟ್ಟು ಏನಾಗುತ್ತೆ ರಿಲೀಸ್ ಆಗ್ತದೆ. ಆ ರಿಲೀಸ್ ಆದಂತ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟಾರ್ಸ್, ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ಸ್ ಏನ್ ಮಾಡ್ತದೆ ಪಿಕ್ ಮಾಡ್ಕೊಳ್ತದೆ. ಪಿಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಅದನ್ನ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್ ಅನ್ನ. ಇಲ್ಲಿ ಸೈಕ್ಲಿಕ್ ಫಾಸ್ಫೊರಿಲೇಷನ್ ಅಲ್ಲಿ ಏನಾಗ್ತದೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ P700 ಆರ್ PS1. ಹಿಯರ್ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ PS2 to PS1. ಇನ್ PS1 ಸೈಕ್ಲಿಕ್ ಟೈಪ್ ದೇ ನೀಡ್ ನಾಟ್ NADP, ದೇ ನೀಡ್ ನಾಟ್ NADP ಟು ಸಿಂಥಸೈಸ್ ATP ಮಾಲಿಕ್ಯೂಲ್ಸ್. ಏನ್ ಮಾಡ್ತದೆ PS1 ನಲ್ಲಿ ಸೈಕ್ಲಿಕ್ ಫಾಸ್ಫೊರಿಲೇಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ಏನಿದೆ ಮೂವ್ ಆಗ್ತದಲ್ಲ, ಆ ಮೂವ್ ಆಗ್ಬೇಕಾದ್ರೆ PS2 ಇಂದ PS1 ಬಂದಾಗ ATP ಸಿಂಥಸಿಸ್ ಆಗ್ಬೇಕು, ಅಲ್ಲಿ ಎನರ್ಜಿ ಮಾಲಿಕ್ಯೂಲ್ಸ್ ಲೈಟ್ ರಿಯಾಕ್ಷನ್ PS1 ನಲ್ಲಿ. ಆ ರಿಯಾಕ್ಷನ್ ಅಲ್ಲಿ ಏನಾಗ್ತದೆ, ಇಲ್ಲಿ ಸೈಕ್ಲಿಕ್ ಅಲ್ಲಿ ಆ ಎಲೆಕ್ಟ್ರಾನ್ಸ್ ಏನ್ ಬರುತ್ತೆ, ಆ ಬಂದಂತಹ ಎಲೆಕ್ಟ್ರಾನ್ಸ್ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಎಲ್ಲಿ PS1 ನಲ್ಲಿ ಸೈಕ್ಲಿಕ್ ಟೈಪ್ ಅಲ್ಲಿ
enough. Enough to reduction substance. Adik NADP bekilla. Just ATP is required for the movement of electrons. ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುವಾಗ ಏನಾಗ್ತದೆ ಎನ್ ಎ ಡಿ ಪಿ ತಗೊಳ್ಳೋಣ ಅದು ಸಾಕಾಗ್ತದೆ ಕಡಿಮೆ ಖರ್ಚಿನಲ್ಲೇ ಬರುವಂತಹ ಸಿಂಥೆಸಿಸ್ ಆಗುವಂತಹ ಎ ಟಿ ಪಿ ಅಷ್ಟನ್ನೇ ಬಳಕೆ ಮಾಡಿಕೊಳ್ತದೆ ಎನ್ ಎ ಡಿ ಪಿ ಬೇಕಿಲ್ಲ ಸೊ ಎನಫ್ ಫಾರ್ ರೆಡ್ಯೂಸಿಂಗ್ ಏಜೆಂಟ್ ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಅಟ್ ಒನ್ ಡೈರೆಕ್ಷನ್ ದಟ್ ಈಸ್ ಇನ್ ಸೈಕ್ಲಿಕ್ ವೇ ಹೇಗ್ ಬರ್ತದೆ ಇಲ್ಲಿ ಮೂವ್ಮೆಂಟ್ ಆಗಾದ್ರೆ ಎನ್ ಎ ಟಿ ಪಿ ಬೇಕಿಲ್ಲ ಹಾಗಿದ್ದಾಗ ಏನಾಗ್ತದೆ ಪಿ ಎಸ್ ಟು ಇಂದ ಬಂದಂತಹ ಎಲೆಕ್ಟ್ರಾನ್ಸ್ ಏನಾಗ್ತದೆ ಪಿ ಎಸ್ ಟು ಇಂದ ಬಂದಂತದ್ದು ನೇರವಾಗಿ ಎಲ್ಲಿಗೆ ಹೋಗ್ತದೆ ಅದು ಪಿ ಎಸ್ ಒನ್ ಗೆ ಬರ್ತದೆ ಒನ್ ವೇ ನಲ್ಲಿ ಮೂವ್ ಆಗ್ತದೆ ಎಲೆಕ್ಟ್ರಾನ್ಸ್ ಸಾಕೆ ಎ ಟಿ ಪಿ ಅಷ್ಟೇ ಸಾಕಾಗ್ತದೆ ಅಲ್ಲಿ ಎನ್ ಎ ಡಿ ಪಿ ಬೇಕಾಗಿಲ್ಲ ಹಾಗಿದ್ದಾಗ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಒನ್ ಡೈರೆಕ್ಷನ್ ಹೋಗ್ತದೆ ದಟ್ ಈಸ್ ಇನ್ ಸೈಕ್ಲಿಕ್ ವೇ ಪಿ ಎಸ್ ಟು ಟು ಪಿ ಎಸ್ ಒನ್ ಲೆಫ್ಟ್ ಟು ರೈಟ್ ಡೈರೆಕ್ಷನ್ ದಿಸ್ ಟೈಪ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಪಿ ಎಸ್ ಟು ಟು ಪಿ ಎಸ್ ಒನ್ ಅಟ್ ಒನ್ ಡೈರೆಕ್ಷನ್ ದಟ್ ಈಸ್ ಇನ್ ಸೈಕ್ಲಿಕ್ ವೇ ದಿಸ್ ಟೈಪ್ ಆಫ್ ಫಾಸ್ಫೋರಿಲೇಷನ್ ಇಸ್ ಕಾಲ್ಡ್ ಆಸ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಇದನ್ನ ನಾವೇನಂತ ಕರಿತೀವಿ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಅಂತ ಕರಿತೀವಿ ಯಾಕೆ ಅಂದ್ರೆ ಎಲೆಕ್ಟ್ರಾನ್ಸ್ ಪಿ ಎಸ್ ಟು ಇಂದ ಪಿ ಎಸ್ ಒನ್ ಗೆ ಬರಬೇಕಾದ್ರೆ ಒನ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಆಗ ಪಿ ಎಸ್ ಒನ್ ಅಲ್ಲಿ ಎನ್ ಎ ಡಿ ಪಿ ಬೇಕಾಗಿಲ್ಲ ಬರೀ ಎ ಟಿ ಪಿ ಮಾಲಿಕ್ಯೂಲ್ ಸಾಕಾಗ್ತದೆ ಅದು ಕಡಿಮೆ ಖರ್ಚಿನಲ್ಲಿ ತಯಾರಾಗುವಂತಹ ಎ ಟಿ ಪಿ ಸಾಕಾಗ್ತದೆ ಇಂಥ ಸ್ಟೆಪ್ ಅನ್ನ ನಾವೇನಂತ ಹೇಳ್ತೇವೆ ಸೈಕ್ಲಿಕ್ ಫೋಟೋ ಫಾಸ್ಫಾರಿಲೇಷನ್ ಯಾ ಲುಕ್ ಅಟ್ ದಿಸ್ ಡಯಾಗ್ರಾಮ್ ದಿಸ್ ಇಸ್ ಲೈಟ್ ಟ್ರಾಪಿಂಗ್ ವೇವ್ ಲೆಂತ್ ಆಫ್ ಲೈಟ್ ಇನ್ ದಿ ಫಾರ್ಮ್ ಆಫ್ ಎನರ್ಜಿ ಮಾಲಿಕ್ಯೂಲ್ಸ್ ಫೋಟಾನ್ಸ್ ಸೊ ಫೋಟಾನ್ಸ್ ಅಕ್ಸೆಪ್ಟೆಡ್ ಬೈ ಪಿ 700 ನಥಿಂಗ್ ಬಟ್ ಪಿ ಎಸ್ ಒನ್ ಫೋಟೋ ಸಿಸ್ಟಮ್ ಒನ್ ದೆನ್ ಪಿ ಎಸ್ ಒನ್ ಹಿಯರ್ ಎಲೆಕ್ಟ್ರಾನ್ಸ್ ಆರ್ ಸಪ್ಲೈಡ್ ಬೈ ಈಗ ಲೈಟ್ ಇಂದ ಬಂದಂತಹ ಎನರ್ಜಿ ಮಾಲಿಕ್ಯೂಲ್ಸ್ ಫೋಟಾನ್ಸ್ ಎಲ್ಲಿಗೆ ಬರಬೇಕು ಪಿ ಎಸ್ ಒನ್ ಗೆ ಬರ್ತದೆ ಒಂದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅದು ಇಲ್ಲಿ ಬಂದು ಏನ್ ಸಿಂಥಸಿಸ್ ಆಗ್ಬೇಕು ಎ ಟಿ ಪಿ ಆಗ್ಬೇಕು ಈ ಕ್ರಿಯೆಗೆ ಯಾರ ಸಹಾಯ ಬೇಕು ಎಲೆಕ್ಟ್ರಾನ್ಸ್ ಬೇಕಾಗ್ತದೆ ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಸಪ್ಲೈ ಆಗ್ತದೆ ಪಿ ಎಸ್ ಟು ಇಂದ ಸಪ್ಲೈ ಆಗ್ತದೆ ಎಲ್ಲಿಂದ ಸಪ್ಲೈ ಆಗ್ತದೆ ಪಿ ಎಸ್ ಟು ಇಂದ ಸಪ್ಲೈ ಆಗ್ತದೆ ಸಪ್ಲೈ ಆದಂತ ಎಲೆಕ್ಟ್ರಾನ್ಸ್ ಏನಾಗ್ತದೆ ಬರ್ಬೇಕಾದ್ರೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಆ ಎಲೆಕ್ಟ್ರಾನ್ಸ್ ಅನ್ನ ಹಿಡಿದಿಟ್ಟುಕೊಳ್ಳುವಂತಹ ಸೈಟ್ ಇದೆಯಲ್ಲ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಲ್ಲಿಂದ ಏನಾಗ್ತದೆ ಇಟಿಎಸ್ ಹೋಗ್ತದೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗೆ ಹೋಗುತ್ತೆ ಅಲ್ಲಿಂದ ಏನಾಗ್ತದೆ ಪಿ ಎಸ್ ಒನ್ ಗೆ ಬರ್ತದೆ ಈ ರೀತಿ ಫ್ಲೋ ಆಗುತ್ತೆ ಎಲೆಕ್ಟ್ರಾನ್ಸ್ ನೋಡಿ ಪಿ ಎಸ್ ಟು ಇಂದ ಎಲ್ಲಿಗೆ ಬರ್ತದೆ ಅಕ್ಸೆಪ್ಟಾರ್ ಬರ್ತದೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಬರ್ತದೆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಇಂದ ಎಲ್ಲಿಗೆ ಹೋಗ್ತದೆ ಇಟಿಎಸ್ ಹೋಗ್ತದೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಗೆ ಹೋಗ್ತದೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಂದ ಎಲ್ಲಿಗೆ ಬರ್ತದೆ ಪಿ ಎಸ್ ಒನ್ ಗೆ ಬರ್ತದೆ ಸೊ ದಿ ಫ್ಲೋ ಆಫ್ ದಟ್ ಈಸ್ ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಪಿ ಎಸ್ ಟು ಟು ಪಿ ಎಸ್ ಒನ್ ಥ್ರೂ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಅಂಡ್ ಇಟಿಎಸ್ ಬೈ ದಟ್ ಟೈಮ್ ಎಟಿಪಿ ಈಸ್ ಎನಫ್ ದಟ್ ಈಸ್ ಎಟಿಪಿ ಪ್ಲಸ್ ಪಿ ಯುಟಿಲೈಸೇಷನ್ ಆಫ್ ಎಡಿಪಿ ಪ್ಲಸ್ ಪಿ ಟು ಫಾರ್ಮ್ ಎಟಿಪಿ ಸೊ ಇನ್ ದಿಸ್ ಸ್ಟೆಪ್ ನೀಡ್ ನಾಟ್ ಎನ್ಎಡಿಪಿ ಎನ್ಎಡಿಪಿ ಹೆಚ್ ಇನ್ನೊಂದು ಮಾಲಿಕ್ಯೂಲ್ ಬೇಕಿಲ್ಲ ಯಾವುದಾದ್ರೂ ಎನರ್ಜಿ ಮಾಲಿಕ್ಯೂಲ್ ಎನ್ಎಡಿಪಿ ಹೆಚ್ ಬೇಕಾಗಿಲ್ಲ ಸೊ ದಿಸ್ ಟೈಪ್ ಆಫ್ ಫಾಸ್ಫೋರಿಲೇಷನ್ ಇಸ್ ಕಾಲ್ಡ್ ದಟ್ ಈಸ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಎಲ್ಲಿ ನಡೆಯುತ್ತಿತ್ತು ಪಿ ಎಸ್ ಒನ್ ನಲ್ಲಿ ನಡೆಯುತ್ತೆ ಎಲೆಕ್ಟ್ರಾನ್ ಫ್ಲೋ ಹೇಗಿರ್ತದೆ ಒನ್ ವೇ ನಲ್ಲಿದೆ ಸೈಕ್ಲಿಕ್ ವೇ ನಲ್ಲಿದೆ ಎಲ್ಲಿಂದ ಎಲ್ಲಿಗೆ ಪಿ ಎಸ್ ಟು ಇಂದ ಪಿ ಎಸ್ ಒನ್ ದಿಸ್ ಟೈಪ್ ಇಸ್ ಕಾಲ್ಡ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಅಕಾರ್ಡಿಂಗ್ ಟು ದಿ ಸೆಕೆಂಡ್ ಟೈಪ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಈಗ ಡೈರೆಕ್ಷನ್ ಚೇಂಜ್ ಆಗ್ತದೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ ಡೈರೆಕ್ಷನ್ ದಟ್ ಈಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಇಲ್ಲಿ ಅದಕ್ಕೆ ನಾವೇನಂತ ಹೇಳ್ತೇವೆ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಹೌ ಇಟ್ ಅಕರ್ಸ್ ಲುಕ್ ಅಟ್ ದಿಸ್ ಸೊ ಇನ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್
loss of electrons from PS2. How? PS2 cyclic photophosphorylation ಗೆ ಸತತವಾಗಿ ಎಲೆಕ್ಟ್ರಾನ್ಸ್ ಅನ್ನು ಏನ್ ಮಾಡುತ್ತದೋ ಕಳಿಸ್ಕೊಳ್ತಾ ಇರ್ತದೆ ಹಾಗೆ ಕಳಿಸ್ಕೊಟ್ಟಾಗ PS2 ನಲ್ಲಿ ಏನಾಗ್ತದೆ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತದೆ ತುಂಬಾ ಕಡಿಮೆ ಆಗ್ತದೆ ಯಾಕೆ ಸಪ್ಲೈ ಆಗಿದೆ P1 ಗೆ ಸಪ್ಲೈ ಆಗಿದೆ PS1 ಗೆ ಸಪ್ಲೈ ಆಗಿದೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ PS2 ದಟ್ ಆಕ್ಯುಪೈಡ್ ಬೈ PS1 ಹಾಗಾದ್ರೆ ಸಪ್ಲೈ ಮಾಡಿದಂತೆ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಬಂತು ಈಗ PS1 ಗೆ ಬಂತು ಎಲ್ಲಿಂದ PS2 ಇಂದ ಬಂತು ಈಗ ಖಾಲಿ ಇದು PS2 ಅಂತಕಂತದ್ದು ಫೋಟೋ ಸಿಸ್ಟಮ್ 2 ಅನ್ನೋದು ಏನಾಗಿದೆ ಈಗ ಎಂಪ್ಟಿ ಆಗಿದೆ ಎಲೆಕ್ಟ್ರಾನ್ಸ್ ಇಲ್ಲ ಆ ಜಾಗವನ್ನ ಯಾರು ತುಂಬಿಕೊಂಡ್ರು ಎಲೆಕ್ಟ್ರಾನ್ಸ್ ಅನ್ನು ತುಂಬಿಕೊಳ್ಳುವಂತ ಜಾಗವನ್ನ PS1 ತಗೊಂಡಿದೆ PS1 ಆಕ್ಯುಪೈಡ್ ದಟ್ ಪ್ಲೇಸ್ ಅಂಡ್ ಸ್ಟೋರ್ಡ್ ಆರ್ ರಿಸೀವ್ electrons electrons anna tagondide here the excited electrons do not pass in NADP head alle nagtade electrons ada PS1 ge bandaga hechada electrons enagutte munduk hogalla PS1 inda look at this illi bandirthakkanta electrons PS2 inda illi bandide aa margavagi bandide ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇಟಿಎಸ್ ಇಂದ ಇಲ್ಲಿಗೆ ಬಂದಿದೆ ಈಗ ನಾನ್ ಸೈಕ್ಲಿಕಲ್ ಏನಾಗ್ತದೆ ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಏನಿದೆ ಮುಂದಕ್ಕೆ ಹೋಗುತ್ತೆ ಅಕ್ಸೆಪ್ಟರ್ ಗೆ ಹೋಗ್ತದೆ ಇನ್ನೊಂದು ಅಕ್ಸೆಪ್ಟರ್ ಅನ್ನು ಪಿಕ್ ಮಾಡ್ಕೊಳ್ಳುತ್ತದೆ ಪಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಅದರ ಮುಂದೆ ಏನಾಗಬೇಕು ಅಲ್ಲಿ NADPH ಬರ್ತದೆ NADP ಇಂದ ರಿಡಕ್ಷನ್ ಆಗಿಬಿಟ್ಟು NADPH+H ಆಗ್ತದೆ ಆಗ ಆಗಬೇಕಾದ್ರೆ ಏನಾಗ್ತದೆ ಇಲ್ಲಿ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಏನಾಗ್ತದೆ ಮುಂದಿನ ಹಂತಕ್ಕೆ ಅಂದ್ರೆ NADP ಇಲ್ಲಿ ಬರುತ್ತೆ ಈಗ ನೆಕ್ಸ್ಟ್ ಮುಂದಿರ್ತದೆ ಅಲ್ವಾ NADP ಇಂದ ಏನಾಗಬೇಕದು NADPH+H ಇರ್ತದೆ ರಿಡಕ್ಷನ್ ಆಗ್ತದೆ ಈಗ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಫೋಟೋ ಸಿಸ್ಟಮ್ 1 ಇಂದ ಅಕ್ಸೆಪ್ಟಾರ್ ಗೆ ಬಂದಿದೆ ಅಕ್ಸೆಪ್ಟಾರ್ ಇಂದ ಏನಾಗ್ತದೆ ಅದು ಮುಂದಕ್ಕೆ ಹೋಗಲ್ಲ ಯಾಕೆ ಅಂದ್ರೆ NADP ಅಲ್ಲಿ ಪಾಸ್ ಆಗಲ್ಲ ಓ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಪಾಸ್ ಆಗಲ್ಲ ಆ ಎನರ್ಜಿ ಮಾಲಿಕ್ಯೂಲ್ ಅಲ್ಲಿ ಪಾಸ್ ಆಗಲ್ಲ ವಾಟ್ ನೆಕ್ಸ್ಟ್ ಏನಾಗಬೇಕು ಹಾಗಾದ್ರೆ ಪಾಸ್ ಆಗಲ್ಲ ಅಂದಾಗ ದೆನ್ ದೋಸ್ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಸೆಂಡ್ ಬ್ಯಾಕ್ ಏನಾಗುತ್ತೆ ಹಿಂದಕ್ಕೆ ಬರ್ತದೆ ದೆನ್ ರಿಟರ್ನ್ ಬ್ಯಾಕ್ ಟು PS1 ಇಲ್ಲಿ ಹೋಗಿರತಕ್ಕಂತ ಎಲೆಕ್ಟ್ರಾನ್ಸ್ ಪುನಃ NADP ಗೆ ಹೋಗಕ ಆಗಲ್ಲ ಯಾಕೆಂದ್ರೆ ಎಕ್ಸೈಟೆಡ್ ಅವು ಎಲೆಕ್ಟ್ರಾನ್ಸ್ ಆಕ್ಟಿವೇಟೆಡ್ ಎಲೆಕ್ಟ್ರಾನ್ಸ್ ಅದು ಯಾವಾಗ ಇಲ್ಲಿ ಹೋಗಲ್ವೋ ಏನಾಗಬೇಕು ಮುಂದೆ ವಾಪಸ್ ಬರ್ತದು ಮತ್ತೆ ಬಂದಂತಹ ದಾರಿಯಲ್ಲೇ ವಾಪಸ್ ಬರುತ್ತೆ ಸೋ ಸೆಂಡ್ ಬ್ಯಾಕ್ ಟು PS1 ಮತ್ತೆ ಏನಾಗ್ತದೆ ಎಲ್ಲ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ರಿಟರ್ನ್ ಬ್ಯಾಕ್ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ವಾಪಸ್ ಬರ್ತದೆ ಸೋ ದಟ್ ಟೈಪ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಇನ್ ನಾನ್ ಸೈಕ್ಲಿಕ್ ವೇ ರಿಟರ್ನ್ ಬ್ಯಾಕ್ ಟು PS1 This is called non-cyclic photophosphorylation. ನೋಡಿ ಈ ಎರಡು ಸ್ಟೆಪ್ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ಯು ಶುಡ್ ರಿಮೆಂಬರ್ ಒನ್ ಆಸ್ಪೆಕ್ಟ್ ದಟ್ ಈಸ್ ಮೂವ್ಮೆಂಟ್ ಆರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ವಿಚ್ ಡೈರೆಕ್ಷನ್ ಇನ್ ದಿ ಫಸ್ಟ್ ಸ್ಟೆಪ್ ದಟ್ ಈಸ್ ಸೈಕ್ಲಿಕ್ ವೇ ಸೈಕ್ಲಿಕ್ ಫೋಟೋ ಫಾಸ್ಫಾರಿಲೇಷನ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆರ್ flow of electrons from one direction that is PS2 to PS1 PS2 ಇಂದ PS1 ಗೆ ಬರ್ತದೆ ಯಾವ ರೀತಿ ಬರ್ತದೆ ಡೈರೆಕ್ಷನ್ ಅಲ್ಲಿ ಸೈಕ್ಲಿಕ್ ವೇ ದಟ್ ಇಸ್ ಲೆಫ್ಟ್ ಟು ರೈಟ್ ಬಟ್ ಇನ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ದೋಸ್ ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಇನ್ ದಿ PS2 moves or transport to another acceptor later those excited electrons do not cross or pass with NADP what next so they return back they send back to PS1 ಮೇಲ್ ಹೋಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟಾರ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಯಾವಾಗ NADP ಹೋಗೋದಿಲ್ವೋ ಎನರ್ಜಿ ಮಾಲಿಕ್ಯೂಲ್ಗೆ ಅವಾಗ ಏನಾಗುತ್ತೆ ವಾಪಸ್ ಮರಳಿ PS1 ಬರ್ತದೆ ಆ ಡೈರೆಕ್ಷನ್ ಹೆಂಗಿದೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆರ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಎಲೆಕ್ಟ್ರಾನ್
ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ದಿ ಡೈರೆಕ್ಷನ್ ಒನ್ ಇಸ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಟೈಪ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಇನ್ ಸೈಕ್ಲಿಕ್ ವೇ ದಟ್ ಈಸ್ ಕಾಲ್ಡ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಇನ್ ನಾನ್ ಸೈಕ್ಲಿಕ್ ವೇ ದಟ್ ಈಸ್ ಕಾಲ್ಡ್ ನಾನ್ ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ ಫೋಟೋ ಫಾಸ್ಫೋರಿಲೇಷನ್ ಒನ್ ಇಸ್ ಸೈಕ್ಲಿಕ್ ಅನದರ್ ಒನ್ ಇಸ್ ನಾನ್ ಸೈಕ್ಲಿಕ್ ಫಾಸ್ಫೋರಿಲೇಷನ್ So, the chemiosmotic hypothesis. Now we move on to chemiosmotic hypothesis. What is the chemiosmotic hypothesis? Yen hangandre chemiosmotic hypothesis andre enu nodana. Iga navu phosphorylation nodidvi. This is a cyclic phosphorylation. That is a The electrons transported are supplied by PS2 to PS1 by yavudu mulaka electron acceptor to ETS, ETS to PS1. This is the diagrammatic representation of cyclic phosphorylation. Now we move on to chemiosmotic hypothesis. What is meant by chemiosmotic hypothesis? ATP synthesized in the thylakoid membrane. ನಿಮಗೆಲ್ಲ ಗೊತ್ತಿದೆ ಏನು ಗ್ರಾನಾ ದಿಸ್ ಇಸ್ ದಿ ಕ್ಲೋರೋಪ್ಲಾಸ್ಟ್ ಅಗೇನ್ ಕ್ಲೋರೋಪ್ಲಾಸ್ಟ್ ಬೌಂಡೆಡ್ ಬೈ ಟೂ ಮೆಂಬ್ರೇನ್ಸ್ ಔಟರ್ ಅಂಡ್ ಇನ್ನರ್ ದಿಸ್ ಇಸ್ ದ ಸ್ಪೇಸ್ ಹಿಯರ್ ವೇರ್ ದಿ ಗ್ರಾನಾ ಪಾರ್ಟ್ ಸೊ ಗ್ರಾನಾ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಡಿಸ್ಕ್ ಶೇಪ್ಡ್ ಆರ್ ಪ್ಲೇಟ್ ಶೇಪ್ಡ್ ಸ್ಟ್ರಕ್ಚರ್ ಕಾಲ್ಡ್ ಥೈಲಕಾಯ್ಡ್ ಇದು ಈ ರೀತಿ ನೋಡಿದ್ದೀರ ಹಿಯರ್ ಥೈಲಕಾಯ್ಡ್ ಆಲ್ಸೋ ಮೆಂಬ್ರೇನ್ ಫಾರ್ಮ್ ಸ್ಟ್ರಕ್ಚರ್ ಏನ್ ಥೈಲಕಾಯ್ಡ್ ಇದೆ ಇಲ್ಲಿ ಕೂಡ ಮೆಂಬ್ರೇನ್ ಇರ್ತದೆ ಇಲ್ಲಿ ಕೂಡ ಈ ತರ ಮೆಂಬ್ರೇನ್ ಇರ್ತದೆ ಬೇಕಾದ್ರದನ್ನ ಈ ತರ ತೋರಿಸ್ತೀನಿ ಒಂದು ಎಂದಾಜ್ ಮಾಡಿ ಸೊ ದಿಸ್ ಇಸ್ ಒನ್ ಥೈಲಕಾಯ್ಡ್ ಆಫ್ ದಿ ಗ್ರಾನಾ ಡಿಸ್ಕ್ ಆರ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಸೊ ಇಟ್ ಈಸ್ ಅಗೇನ್ ಬೌಂಡೆಡ್ ಬೈ ಮೆಂಬ್ರೇನ್ಸ್ ಔಟರ್ ಅಂಡ್ ಇನ್ನರ್ ಮೆಂಬ್ರೇನ್ ದಿ ಎಟಿಪಿ ಹಾಗಾದ್ರೆ ಏನು ಎಟಿಪಿ ಸಿಂಥಸಿಸ್ ಆಗ್ತದಲ್ಲ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಥವಾ ಎನರ್ಜಿ ಮಾಲಿಕ್ಯೂಲ್ ಇದು ಎಲ್ಲಿ ಸಿಂಥಸಿಸ್ ಆಗ್ತದೆ ಅಂದಾಗ ಈ ಮೆಂಬ್ರೇನ್ ಅಲ್ಲಿ ಸಿಂಥಸಿಸ್ ಆಗ್ತದೆ ಲೈಟ್ ರಿಯಾಕ್ಷನ್ ಇದರೊಳಗಡೆ ನಡೆಯುತ್ತೆ ಆ ಲೈಟ್ ರಿಯಾಕ್ಷನ್ ನಡೆದಾಗ ಏನಾಗ್ತದೆ ಎಟಿಪಿ ಎನ್ಎಡಿಪಿ ಹೆಚ್ ರಿಲೀಸ್ ಆಗ್ತದೆ ರಿಲೀಸ್ ಆಗಬೇಕಾದ್ರೆ ಯಾವ ಭಾಗದಲ್ಲಿ ಇದು ಉತ್ಪಾದನೆ ಆಗ್ತದೆ ಅಂದಾಗ ಮೆಂಬ್ರೇನ್ ಅಂತ ಕರಿತೀವಿ ಇದೆ ಥೈಲಕಾಯ್ಡ್ ಮೆಂಬ್ರೇನ್ ಏನ್ ಸಿಂಥಸಿಸ್ ಆಗುತ್ತಿಲ್ಲ ಎಟಿಪಿ ಪ್ಲಸ್ ಎನ್ಎಡಿಪಿ ಹೆಚ್ ಎನ್ಎಡಿಪಿ ಹೆಚ್ ಇದೆರಡು ಈ ಮೆಂಬ್ರೇನ್ ಅಲ್ಲಿ ಮೆಂಬ್ರೇನ್ ಭಾಗದಲ್ಲಿ ಸಿಂಥಸಿಸ್ ಆಗುವಂತದ್ದು ಈಗ ವೆನ್ ದಿ ಮೂವ್ಮೆಂಟ್ ಆಫ್ ಎಟಿಪಿ ಮಾಲಿಕ್ಯೂಲ್ಸ್ ಅಲ್ಲಿ ಸಿಂಥಸಿಸ್ ಆಗಿರುವಂತಹ ಎಟಿಪಿ ಮಾಲಿಕ್ಯೂಲ್ಸ್ ಯಾವುದು ಎಟಿಪಿ ಪ್ಲಸ್ ಎನ್ಎಡಿಪಿ ಈ ಎಟಿಪಿ ಮಾಲಿಕ್ಯೂಲ್ ಏನಾಗ್ತದೆ ಥೈಲಕಾಯ್ಡ್ ಇಂದ ಲೈಟ್ ರಿಯಾಕ್ಷನ್ ಅಲ್ಲಿ ಉತ್ಪತ್ತಿ ಆದಂತಹ ಈ ಎರಡು ಎನರ್ಜಿ ಮಾಲಿಕ್ಯೂಲ್ಸ್ ಈಗ ಎಲ್ಲಿಗೆ ಬರಬೇಕಿದು ಸ್ಟ್ರೋಮಾಗ್ ಬರಬೇಕು ಇದ್ರ ಸುತ್ತ ಇರ್ತಕ್ಕಂತ ಜಾಗ ಏನಿದೆಯಲ್ಲ ಇದನ್ನೇನಂತ ಕರಿತೀವಿ ನಾವು ಸ್ಟ್ರೋಮಾ ಹಾಗಾದ್ರೆ ಇದ್ರ ಸುತ್ತ ಇರೋದೇನಿದು ಸ್ಟ್ರೋಮಾ ಸ್ಟ್ರೋಮಾ ಈಗ ಇಲ್ಲಿ ತಯಾರಾದಂತಹ ಸಿಂಥಸೈಸ್ ಆದಂತಹ ಎಟಿಪಿ ಮಾಲಿಕ್ಯೂಲ್ಸ್ ಈಗ ಎಲ್ಲಿ ಬರಬೇಕು ಕಮ್ಸ್ ಡೌನ್ ಟು ದಿ ಸ್ಟ್ರೋಮಾ ಸ್ಟ್ರೋಮಾ ಪಾರ್ಟಿ ಬರಬೇಕು ವೈ ಸೋ ದೇ ಯುಟಿಲೈಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಫುಡ್ ದಟ್ ಈಸ್ ದಿ ಪ್ರಿಪೇರಿಂಗ್ ಆಫ್ ಶುಗರ್ ಇನ್ ದಿ ಸ್ಟ್ರೋಮಾ ಪಾರ್ಟ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಈಗ ಲೈಟ್ ರಿಯಾಕ್ಷನ್ ಅಲ್ಲಿ ಇವೆರಡು ಸಿಂಥಸಿಸ್ ಆಗಿರೋದು ಈಗ ಸ್ಟ್ರೋಮಾ ಪಾರ್ಟಿ ಬರ್ತದೆ ಅಲ್ಲೇನಾಗುತ್ತೀಗ CO2 ಮತ್ತೆ H2O ATP ಮತ್ತೆ NADP ಇವೆಲ್ಲವೂ ಸೇರಿಕೊಂಡು ಏನ್ ಮಾಡುತ್ತೆ ಅಲ್ಲಿ ಇವೇನ್ ಕೊಡುತ್ತೆ ATP ಮತ್ತೆ NADP ಎನರ್ಜಿ ಕೊಡ್ತದೆ ಯಾರಿಗೆ CO2 ಮತ್ತೆ H2Oಗೆ ಯಾಕೆ ಅಂದಾಗ ಆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ ಶುಗರ್ ಅನ್ನ ಸಿಂಥಸಿಸ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಅನ್ನ ಸಿಂಥಸಿಸ್ ಮಾಡುತ್ತೆ ಗ್ಲುಕೋಸ್ ಅಂತ ಕರಿತೀವಿ ದಟ್ ಈಸ್ ದಿ ಫುಡ್ ಇನ್ ದ ಸೆನ್ಸ್ ಫುಡ್ ಅಂತ ಕರಿತೀವಿ ಈಗ ಗ್ರಾನಾದಿಂದ ಇಳಿದು ಬರುತ್ತದೆ ಅದು ಮೂವ್ ಆಗ್ತದೆ ಯಾವುದು ATP ಮಾಲಿಕ್ಯೂಲ್ಸ್ ಇಲ್ಲಿ ನಡಿಬೇಕಲ್ಲ ಇನ್ನೊಂದು ಕ್ರಿಯೆ
ಗ್ರಾನದಿಂದ ಎಲ್ಲಿಗೆ ಬರಬೇಕು ಸ್ಟ್ರೋಮಾಗೆ ಬರುತ್ತೆ ಬೈ ದಿ ಟೈಮ್ ಆಫ್ ಮೂಮೆಂಟ್ ಆಫ್ ಎಟಿಪಿ ಮಾಲಿಕ್ಯೂಲ್ಸ್ ಫ್ರಮ್ ದಿ ಮೆಂಬ್ರೇನ್ ಆಫ್ ಥೈಲಾಕಾಯ್ಡ್ ಟು ಸ್ಟ್ರೋಮಾ ಪಾರ್ಟ್ ಹಿಯರ್ ದೋಸ್ ಎಟಿಪಿ ಮಾಲಿಕ್ಯೂಲ್ಸ್ ಮೂವ್ ಅಲಾಂಗ್ ವಿತ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಹಾಗೆ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಗ್ರೇಡಿಯಂಟ್ ಅಲ್ಲಿ ಏನಾಗ್ತದೆ ಆ ಮೆಂಬ್ರೇನ್ ಅನ್ನು ದಾಟಿಕೊಂಡು ಸ್ಟ್ರೋಮಾಗೆ ಬರ್ತದೆ ಆ ಗ್ರೇಡಿಯಂಟ್ ಯಾವುದದು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಹೈಡ್ರೋಜನ್ ಅಯಾನ್ಸ್ ನಥಿಂಗ್ ಬಟ್ ಪ್ರೋಟಾನ್ಸ್ ಹೈಡ್ರೋಜನ್ ಅಯಾನ್ಸ್ ಅನ್ನ ಏನಂತ ಕರಿತೀವಿ ನಾವು ಪ್ರೋಟಾನ್ಸ್ ಅಂತ ಕರಿತೀವಿ ಈಗ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಕ್ರಾಸ್ ಮಾಡ್ಕೊಂಡು ಬರಬೇಕು ಈ ಮೆಂಬ್ರೇನ್ ಅನ್ನ ಕ್ರಾಸ್ ಮಾಡ್ಕೊಂಡು ಸ್ಟ್ರೋಮಾಗ ಬರಬೇಕು ಸ್ಟ್ರೋಮಾಗ ಬರಬೇಕಾದ್ರೆ ಇದಕ್ಕೆ ಜೊತೆನಲ್ಲಿ ಯಾರು ಬೇಕಾಗ್ತದೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಬೇಕಲ್ಲಿ ಯಾವ ತರ ಗ್ರೇಡಿಯಂಟ್ ಅದು ಎಚ್ ಟು ಅಯಾನ್ ಆರ್ ಪ್ರೋಟಾನ್ ಅಯಾನ್ ಪ್ರೋಟಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಗ್ರೇಡಿಯಂಟ್ ಈ ಸಾಂದ್ರತೆ ಎಲ್ಲಿಗೆ ಬರ್ತದೆ ಎಲ್ಲಿಗೆ ಸ್ಟ್ರೋಮಾ ಪಾರ್ಟಿಗೆ ಬರ್ತದೆ ಈಗ ಈ ರೀತಿ ಬರಬೇಕಾದ್ರೆ ಏನಾಗ್ತದೆ ಏನು ಎಲೆಕ್ಟ್ರಾನ್ಸ್ ಏನಿದೆ ದಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎಲ್ಲಿಂದ ಅಕ್ಸೆಪ್ಟಾರ್ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ ಟು ಇಟಿಎಸ್ ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆ ಎಲೆಕ್ಟ್ರಾನ್ ಅಕ್ಸೆಪ್ಟಾರ್ಸ್ ಇದಾವಲ್ಲ ಅವನ್ನ ನಾವು ಸೈಟೋಕ್ರೋಮ್ಸ್ ಅಂತ ಕರಿತೀವಿ ಸೈಟೋಕ್ರೋಮ್ಸ್ ಬೇಕಾದಷ್ಟು ಟೈಪ್ ಇದೆ ಸೈಟೋಕ್ರೋಮ್ ಎ ಸೈಟೋಕ್ರೋಮ್ ಸಿ ಈ ರೀತಿಯಾಗಿರ್ತಕ್ಕಂಥ ಸೈಟ್ ಅನ್ನು ನೋಡ್ತೀವಿ ತಾಣ ಅದು ಜಾಗ ಅದು ಎಲೆಕ್ಟ್ರಾನ್ಸ್ ಅನ್ನು ಪಿಕ್ ಮಾಡಿಕೊಳ್ಳುವಂಥ ಸೈಟ್ಸ್ ಅದು ಸೈಟೋಕ್ರೋಮ್ಸ್ ಅಂತ ಕರಿತೀವಿ ಈ ಸೈಟೋಕ್ರೋಮ್ಸ್ ಏನು ಮಾಡುತ್ತೆ ಅದನ್ನ ಪಿಕ್ ಮಾಡಿರುವಂಥ ಎಲೆಕ್ಟ್ರಾನ್ಸ್ ಅನ್ನ ಇಟಿಎಸ್ ಗೆ ಕಳಿಸ್ಕೊಡುತ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಕಳಿಸ್ಕೊಡ್ತದೆ ಈಗ ಎಟಿಪಿ ಮಾಲಿಕ್ಯೂಲ್ಸ್ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇಂದ ದುಮುಕುತ್ತೆ ಹೊರಗೆ ಬರ್ತದೆ ಮೆಂಬ್ರೇನ್ ಅನ್ನ ದಾಟಿಕೊಂಡು ಅಕ್ರಾಸ್ ಮಾಡಿಕೊಂಡು ಸ್ಟ್ರೋಮ್ ಆಗಿ ಬರ್ತದೆ ಆ ಟೈಮ್ ಅಲ್ಲಿ ಏನ್ ಬರಬೇಕು ಅದ್ರ ಜೊತೆಗೆ ಎಟಿಪಿ ಜೊತೆಗೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತದೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬರಬೇಕದು ಅಕ್ಸೆಪ್ಟಾರ್ ಇಂದ ಇಟಿಎಸ್ ಹೋಗಿ ಇಟಿಎಸ್ ಇಂದ ಜೊತೆನಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಮೂವ್ ಆಗ್ತದೆ ಈ ಎಲೆಕ್ಟ್ರಾನ್ಸ್ ಮೂವ್ ಆಗೋದ್ರಿಂದನೇ ನಮಗೆ ಇಲ್ಲೇನ್ ಸಿಗುತ್ತೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಸಿಗ್ತದೆ ನಿಮಗೆ ಬರಬಹುದು ಡೌಟ್ ಬರಬಹುದು ಹೈಡ್ರೋಜನ್ ಅಯಾನ್ಸ್ ಅಥವಾ ಪ್ರೋಟಾನ್ಸ್ ಆ ಗ್ರೇಡಿಯಂಟ್ ಹೇಗೆ ಫಾರ್ಮೇಟ್ ಆಫ್ ಎಲೆಕ್ಟ್ರಾನ್ಸ್ ಏನಾಗುತ್ತಿದ್ದು ಯಾವ ತರ ಸಾಂದ್ರತೆಯಲ್ಲಿ ಗ್ರೇಡಿಯಂಟ್ ಫಾರ್ಮೇಷನ್ ಆಗುತ್ತೆ ಅಂದ್ರೆ ಆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇಂದ ಏನಾಗುತ್ತೆ ಹೈಡ್ರೋಜನ್ ಅಯಾನ್ಸ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಫಾರ್ಮೇಷನ್ ಆಗ್ತದೆ ಈ ಹೈಡ್ರೋಜನ್ ಅಯಾನ್ಸ್ ಎಲ್ಲಿಂದ ಬಂತು ಹೈಡ್ರೋಜನ್ ಅಯಾನ್ಸ್ ಎಲ್ಲಿಂದ ಬಂತು ಅಂದಾಗ ಸೊ ದೋಸ್ ಹೈಡ್ರೋಜನ್ ಅಯಾನ್ಸ್ ಆರ್ ಪ್ರೋಟಾನ್ಸ್ ಕೇಮ್ ಫ್ರಮ್ ಹೈಡ್ರೋಲಿಸಿಸ್ ಆಫ್ ವಾಟರ್ ಆರ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಎಲ್ಲಿಂದ ಬಂತೀವಿ ಹೈಡ್ರೋಜನ್ ಅಯಾನ್ಸ್ ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗ್ಬಿಟ್ಟು ಎಚ್ ಟು ಓ ಹೆಚ್ ಪ್ಲಸ್ ಓ ಅಂಡ್ ಎಲೆಕ್ಟ್ರಾನ್ಸ್ ಆಗ್ತದೆ ಅಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನ್ಸ್ ಏನಾಗುತ್ತೆ ಒಂದು ಗ್ರೇಡಿಯಂಟ್ ಇಂದ ಮೂವ್ ಆಗ್ತಾ ಬರ್ತದೆ ಅದ್ರ ಜೊತೆಗೆ ಯಾವ್ದು ಬರ್ಬೇಕೀಗ ಎಲೆಕ್ಟ್ರಾನ್ಸ್ ಬರ್ತದೆ ಹಾಗಾದ್ರೆ ಹೈಡ್ರೋಜನ್ ಅಯಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ನಮಗೆ ಸಪ್ಲೈ ಆಗ್ತಕ್ಕಂಥದ್ದು ಬೈ ಹೈಡ್ರೋಲಿಸಿಸ್ ಆಫ್ ವಾಟರ್ ಆರ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಗೊತ್ತಾಯ್ತಲ್ಲ ಸೋರ್ಸ್ ಎಲ್ಲಿಂದ ಬರಬೇಕು ಅಂತೇಳಿ ಹೈಡ್ರೋಲಿಸಿಸ್ ಆಫ್ ವಾಟರ್ ಆ ರೀತಿ ಆಗೋದ್ರಿಂದ ಈ ಗ್ರೇಡಿಯಂಟ್ ಏನಾಗುತ್ತೆ ಇಲ್ಲಿ ಫಾರ್ಮೇಷನ್ ಆಗ್ತದೆ ಈ ಗ್ರೇಡಿಯಂಟ್ ಫಾರ್ಮೇಷನ್ ಆಗ್ತದೆ ಹಾಗೆ ಮುಂದುವರೆದು ನಾವು ನೋಡಿದಾಗ ಎಲೆಕ್ಟ್ರಾನ್ಸ್ ಏನಿದೆ ಏನೋ ಎಲೆಕ್ಟ್ರಾನ್ ಮೂವ್ ಫ್ರಮ್ ಸ್ಟ್ರೋಮಾ ಥೈಲಾಕಾಯ್ಡ್ ಅಕ್ರಾಸ್ ದಿ ಮೆಂಬ್ರೇನ್ ಈಗ ಎಲೆಕ್ಟ್ರಾನ್ಸ್ ಕೂಡ ಏನ್ ಮಾಡಬೇಕು ಎಟಿಪಿ ಜೊತೆಗೆ ಥೈಲಾಕಾಯ್ಡ್ ಮೆಂಬ್ರೇನ್ ಇಂದ ಸ್ಟ್ರೋಮಾ ಬರಬೇಕದು ಮತ್ತೆ ಅಲ್ಲೊಂದು ಪ್ರೋಸೆಸ್ ಇದೆ ಆಹಾರ ತಯಾರಿಸುವಂತ ಪ್ರೋಸೆಸ್ ಇದೆ ಅಲ್ಲಿಗೂ ಬೇಕೀಗ ಎಲೆಕ್ಟ್ರಾನ್ಸ್ ಬೇಕು ಎಟಿಪಿ ಬೇಕು ಎಟಿಪಿ ಮಾಲಿಕ್ಯೂಲ್ಸ್ ತಮ್ಮಷ್ಟು ತಾವೇ ಬರೋಲ್ಲ ಅವುಗಳಿಗೆ ಏನ್ ಬೇಕು ಎಲೆಕ್ಟ್ರಾನ್ಸ್ ಬೇಕು ಜೊತೆಗೆ ಹೈಡ್ರೋಜನ್ ಅಯಾನ್ಸ್ ಬೇಕು ಜೊತೆನಲ್ಲೇ ಸಾಗುವಂಥದ್ದು ಹಾಗಾಗಿ ಆ ಗ್ರೇಡಿಯಂಟ್ ಅಲ್ಲಿ ಮೂವ್ ಆಗ್ತದೆ ಎಟಿಪಿ ಎಲ್ಲಿಂದ ಗ್ರಾನಾದಿಂದ ಥೈಲಾಕಾಯ್ಡ್ ಮೆಂಬ್ರೇನ್ ಇಂದ ಸ್ಟ್ರೋಮಾಗೆ ಬರ್ತದೆ ಈಗ ಸ್ಟ್ರೋಮಾದಲ್ಲಿ ಏನಿದೆಯಪ್ಪ ಅಂದಾಗ ಎನ್ ಎ ಡಿ ಪ್ರೋ ಎನ್
ATP molecules activate. ATP molecules become activate by the conversion of ADP, adenosine diphosphate, plus one inorganic phosphate, ADP plus P, to result a formation of ATP. That ATP is activated ATP. ಅಲ್ಲೇನಾಗಿರ್ತದೆ ಆ ಆಕ್ಟಿವೇಟೆಡ್ ಎ ಟಿ ಪಿ ಅನ್ನ ಎ ಟಿ ಪಿ ಸಿಂಥೇಸ್ ಅನ್ನುವಂಥ ಎನ್ಸೈಮು ಮೆಂಬ್ರೇನ್ ಅಲ್ಲಿರ್ತದೆ. ಆ ಮೆಂಬ್ರೇನ್ ಅಲ್ಲಿರುವಂಥ ಆ ಎನ್ಸೈಮು ಆಕ್ಟಿವೇಟ್ ಮಾಡಬೇಕಾದ್ರೆ, ಇಲ್ಲಿ ಸಿಂಥಸಿಸ್ ಆಗಿರುವಂಥ ಎ ಟಿ ಪಿ ಮಾಲಿಕ್ಯೂಲ್ಸ್ ಅನ್ನ ಆಕ್ಟಿವೇಟ್ ಮಾಡಬೇಕಾದ್ರೆ ಎ ಡಿ ಪಿ ಪ್ಲಸ್ ಪಿ ಅನ್ನ ಉಪಯೋಗಿಸಿಕೊಂಡು ಎ ಟಿ ಪಿ ಆಗಿ ಆಕ್ಟಿವೇಟ್ ಮಾಡಿ ಸ್ಟ್ರೋಮ್ ಆಗಿ ಕಳಿಸ್ಕೊಡ್ತದೆ ಆ ಎನ್ಸೈಮ್. ಈ ಎನ್ಸೈಮ್ ಅಲ್ಲಿ ಎರಡು ಸೈಟ್ ಇದೆ. So there are two complex or sites in that enzyme ATP synthase. The first site is called F0, that is inside the, that is present inside the membrane. ಇಲ್ಲಿ membrane ಒಳಗಡೆ ಇದೆ ಒಂದು ಜಾಗ, ಅದು ಎನ್ಸೈಮ್ ನ ಒಂದು ಪಾರ್ಟ್, ಅದು ಒಂದು ಸೈಟ್, ಅದು ಅದನ್ನೇನಂತ ಕರಿತೀವಿ F0, that is located inside the membrane. Another one is F1, that is located at outside the membrane, ಹೊರಗಡೆ ಇದೆ. ಎರಡು ಭಾಗಗಳನ್ನ ಹೊಂದಿದೆ ಆ ಎನ್ಸೈಮ್. ಈ ಎರಡು ಭಾಗದಲ್ಲಿ ಏನ್ ಕ್ರಿಯೆ ಆಗುತ್ತೆ ಅಂದಾಗ F0 ಏನಿದೆ ಇದು ಆ ATP ಮಾಲಿಕ್ಯೂಲ್ಸ್ ಅನ್ನ ಏನ್ ಮಾಡುತ್ತೆ, ಆಕ್ಟಿವೇಷನ್ ಗೆ ಇಲ್ಲಿ ಕಳಿಸುತ್ತೆ, F1 ಕಳಿಸುತ್ತದೆ. F1 ಅಲ್ಲಿ ಏನಾಗ್ತದೆ, ADP ಪ್ಲಸ್ P ಸೇರ್ಕೊಂಡು ಆಕ್ಟಿವೇಟ್ ಆಗಿ ಅಲ್ಲಿ ATP ಏನಾಗ್ತದೆ, ರಿಲೀಸ್ ಆಗ್ತದೆ. ಹಾಗೆ ರಿಲೀಸ್ ಆಗುವಾಗ ಬ್ರೇಕ್ ಡೌನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಏನ್ ಮಾಡ್ತದೆ, ಅಲ್ಲಿ ಬ್ರೇಕ್ ಡೌನ್ ಆಫ್ ಹೈಡ್ರೋಜನ್ ಅಯಾನ್ಸ್. ಹೈಡ್ರೋಜನ್ ಅಯಾನ್ಸ್ ಅನ್ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು, ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ, ATP ಅನ್ನ ರಿಲೀಸ್ ಮಾಡ್ತದೆ. ಹಾಗಾದ್ರೆ ಇದಕ್ಕೆ ರಿಲೀಸ್ ಮಾಡ್ಬೇಕಾದ್ರೆ ಬೇಕಾಗಿರುವಂತ ATPನೇ ರಿಲೀಸ್ ಮಾಡ್ಬೇಕಾದ್ರೆ ಬೇಕಾಗಿರುವಂತಹ ಆ ಶಕ್ತಿ ಎನರ್ಜಿ ಎಲ್ಲಿಂದ ಬರಬೇಕು, ಹೈಡ್ರೋಜನ್ ಅಯಾನ್ಸ್ ಇಂದ ಬರಬೇಕು. ಹಾಗಾಗಿನೇ ATP ಯಾವಾಗಲೂ ಮೂವ್ ಆಗ್ಬೇಕಾದ್ರೆ ಆ ಗ್ರೇಡಿಯಂಟ್ ಒಳಗಡೆ ಮೂವ್ ಆಗ್ತದೆ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಒಳಗಡೆ. ಹೈಡ್ರೋಜನ್ ಅಯಾನ್ಸ್ ಅಂತನಾದ್ರೂ ಕರಿಬಹುದು ಅಥವಾ ಪ್ರೋಟಾನ್ಸ್ ಅಂತಾನು ಕರಿತೇವೆ. ಯಾಕೆ ಅಂದಾಗ ಏನು ATP ಆಕ್ಟಿವೇಟ್ ಆಗ್ಬೇಕಾದ್ರೆ ಅದಕ್ಕೆ ಎನರ್ಜಿ ಬೇಕಲ್ಲ, ಆ ಎನರ್ಜಿ ಎಲ್ಲಿಂದ ಸಪ್ಲೈ ಆಗ್ತದೆ ಅಂದಾಗ ಹೈಡ್ರೋಜನ್ ಅಯಾನ್ಸ್ ಇಂದ ಸಪ್ಲೈ ಆಗ್ತದೆ. ಇದು ದಟ್ ಈಸ್ ದಿ ಹೈಪೋಥಿಸಿಸ್ ಹೌ NADP ಅಂಡ್ ATP ದಿ ಸಿಂಥಸಿಸ್ ಆಫ್ ATP ಬಿಕಮ್ ಆಕ್ಟಿವೇಟೆಡ್ ಇನ್ ದಿ ಮೆಂಬ್ರೇನ್ ಆಫ್ ಥೈಲಾಕಾಯ್ಡ್, ದೆನ್ ಇಟ್ ಮೂವ್ towards the stroma for the further reaction, that is synthesis of food. These steps along with the reactions all together constitute as chemiosmotic hypothesis. ಇವೆಲ್ಲವನ್ನ ಒಗ್ಗೂಡಿಸಿ ಏನಂತ ಹೇಳ್ತೀವಿ ನಾವು, chemiosmotic hypothesis. ಹೇಗೆ ATP ಸಿಂಥಸಿಸ್ ಆಗುತ್ತೆ, ಅದು ಹೇಗೆ ಆಕ್ಟಿವೇಟ್ ಆಗ್ತದೆ, ಅದು ಮೂವ್ ಆಗ್ಬೇಕಾದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಯಾಕೆ ಬೇಕು, ಆ ಬಂದಂತಹ ATP ಮಾಲಿಕ್ಯೂಲ್ಸ್ ಸ್ಟ್ರೋಮಾಗೆ ಬರುವಾಗ ಇನ್ನೊಂದು ಎನ್ಸೈಮ್ ಅದನ್ನು ಆಕ್ಟಿವೇಟ್ ಮಾಡ್ತದೆ, ಇದೆಲ್ಲ ಸ್ಟೆಪ್ಸ್ ಇನ್ಕ್ಲೂಡ್ ಆಗಿರ್ತಕ್ಕಂಥ ಈ ಒಂದು ಸ್ಟೆಪ್ಸ್ ಏನಿದೆ ಇವೆಲ್ಲವನ್ನ ಒಗ್ಗೂಡಿಸಿ ನಾವು ಏನಂತ ಕರಿತೇವೆ, ಹೈಪೋಥಿಸಿಸ್ ಅಂತ ಕರಿತೀವಿ, ಕೀಮಿಯೋಸ್ಮೋಟಿಕ್ ಹೈಪೋಥಿಸಿಸ್. So next we move on to the next one. Where does ATP and NADP H used? ಹಾಗಾದ್ರೆ ಬಿಡುಗಡೆಯಾದಂತಹ ATP ಮತ್ತು NADP H ಮಾಲಿಕ್ಯೂಲ್ಸ್ ಏನಿದೆ ಎಲ್ಲಿ ಉಪಯೋಗಕ್ಕೆ ಬರ್ತದೆ, ಇದು ನೆಕ್ಸ್ಟ್ ಕ್ವಶನ್. ಈಗ ಲೈಟ್ ರಿಯಾಕ್ಷನ್ ಅಲ್ಲ ಹೇಳ್ಬಿಟ್ವಿ, ಸಿಂಥಸಿಸ್ ಆಫ್ ATP ಅಂಡ್ NADP ಮಾಲಿಕ್ಯೂಲ್ಸ್. ಡಾರ್ಕ್ ರಿಯಾಕ್ಷನ್ ಅಲ್ಲಿ ಏನ್ ಹೇಳಿದ್ವಿ, ಯುಟಿಲೈಸೇಷನ್ ಆಫ್ ದೋಸ್ ATP ಅಂಡ್ NADP ಮಾಲಿಕ್ಯೂಲ್ಸ್ ಟು ಪ್ರಿಪೇರ್ ಆರ್ ಸಿಂಥಸೈಸ್ ಫುಡ್ ಇನ್ ದಿ ಸ್ಟ್ರೋಮಾ ಪಾರ್ಟ್, ದಟ್ ಈಸ್ ಕಾಲ್ಡ್ ಡಾರ್ಕ್ ರಿಯಾಕ್ಷನ್. ಇನ್ ದಿ ಡಾರ್ಕ್ ರಿಯಾಕ್ಷನ್ ಬಿಸೈಡ್ CO2 ಅಂಡ್ H2O ಆಲ್ರೆಡಿ ಸ್ಟ್ರೋಮಾದಲ್ಲಿ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ H2O.
ಎನರ್ಜಿ ಬೇಕು, ಆ CO2 ಇರತಕ್ಕಂತದ್ದು ಏನಾಗಿ ಕನ್ವರ್ಟ್ ಆಗಬೇಕು, ಶುಗರ್ ಆಗಿ ಕನ್ವರ್ಟ್ ಆಗಬೇಕಾಗ್ತದೆ, ದಟ್ ಈಸ್ ಗ್ಲೂಕೋಸ್. ಹಾಗೆ ಆಗ್ಬೇಕಾದ್ರೆ ಅದಕ್ಕೆ ಏನ್ ಬೇಕು, ಎನರ್ಜಿ. ಆ ಎನರ್ಜಿ ಮಾಲಿಕ್ಯೂಲ್ಸ್ ಎಲ್ಲಿಂದ ಬಂತು, ಲೈಟ್ ರಿಯಾಕ್ಷನ್ ಇಂದ ಬರ್ತದೆ. ಸೊ ವೇರ್ ಡಸ್ ATP ಅಂಡ್ NADP ಹೆಚ್ ಯೂಸ್ಡ್? ಸೊ ದಿ ರಿಲೀಸ್ ಆಫ್ ATP ಅಂಡ್ NADP ಹೆಚ್ ಮಾಲಿಕ್ಯೂಲ್ಸ್ ಫ್ರಮ್ ದಿ light reaction that is in the grana part, thylakoid of the grana part, synthesized ATP and NADP H molecules released and move towards the stroma part, released and move towards the stroma part, where the synthesis of carbohydrate, nothing but glucose, nothing but food. ಇದು ನಾವು ಎಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಗ್ರಾನಾದಲ್ಲಿ ಬಂದಂತಹ ATP NADP ಸ್ಟ್ರೋಮಾದಲ್ಲಿ ಸಿಂಥಸಿಸ್ ಆಗುವಂತಹ ಶುಗರ್ ಏನಿದೆ, ಫುಡ್ ಏನಿದೆ, ಅಲ್ಲಿ ಬಳಕೆ ಆಗ್ತದೆ. ಎರಡು ಸೈಟ್ ಆಯ್ತು, ಒಂದ್ ಕಡೆ ರಿಲೀಸು, ಇನ್ನೊಂದ್ ಕಡೆ ಯುಟಿಲೈಸೇಷನ್ ಅಂತ ಕರಿತೇವೆ. ಸೊ ದಟ್ ಈಸ್ ದಿ ಯುಟಿಲೈಸೇಷನ್ ಆಫ್ ATP ಅಂಡ್ NADP ಅಂತ ಹೇಳ್ತೇವೆ. ಸೊ ಇನ್ ಸ್ಟ್ರೋಮಾ ಪಾರ್ಟ್ by that time already present or stored CO2 and H2O. So some scientists explained what is the substance, the first substance, fixed carbon dioxide for the conversion of carbohydrate. That is fixation of carbon dioxide in the stroma, that converted into carbohydrate or sugar. ಬೇಕಾದಷ್ಟು ಸೈಂಟಿಸ್ಟ್ ಏನ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾವ ಒಂದು ಕಾಂಪೌಂಡ್, ಯಾವ ಒಂದು ಸಬ್ಸ್ಟೆನ್ಸ್ ಸ್ಟ್ರೋಮಾದಲ್ಲಿ CO2 ಇದ್ದಿದ್ದು ಕಾರ್ಬೋಹೈಡ್ರೇಟ್ ಆಗುತ್ತಲ್ಲ, C6H12O6 ಆಗ್ತದಲ್ಲ, ಹಾಗಾಗ್ಲಿಕ್ಕೆ ಸಹಾಯ ಮಾಡ್ತದೆ, ಫಿಕ್ಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸ್ಟ್ರೋಮಾದಲ್ಲಿ ಅಂದಾಗ ಫಸ್ಟ್ ಸೈಂಟಿಸ್ಟ್ ಬರ್ತಾನೆ ಮ್ಯಾಲ್ವಿನ್ ಕ್ಯಾಲ್ವಿನ್. ಸೈಂಟಿಸ್ಟ್ ಎಕ್ಸ್ಪ್ಲೈನ್ಡ್ ಅಂಡ್ ಪ್ರಪೋಸ್ಡ್ ದಿ ಪಾತ್ವೇ C4 and C3 pathway. So what is the meaning of C3 pathway? Malvin Calvin proposed three carbon substance involved in the formation of food. That substance initially fixed carbon dioxide in the stroma. Some plants, the fixation of carbon dioxide by the three carbon substance. In some plants, fixation of carbon dioxide by four carbon substance. He explained. So he was used carbon-14 radioactive molecule for the fixation of how the carbon dioxide fixed in the stroma part for the conversion of or the preparation of food. Some plants fixed carbon dioxide for the preparing food by three carbon substance known as PGA, phosphoglyceric acid, that is called C3 plants. Those plants have three carbon substance, phosphoglyceric acid, that fixed carbon dioxide in the stroma part for the preparation of food. Those plants are called C3 plants or C3 pathway. That pathway is called as C3. In some plants, carbon dioxide, fixation of carbon dioxide by four carbon substances like oxaloacetic acid, shortly termed as OAA, the initial substance of the conversion of carbon dioxide into carbohydrate. This pathway is called C4 pathway.
Those plants are called C4 plants. Those plants are called C4 plants. So, how C3 pathway, that is also called Calvin cycle, occurs in those plants, and how C4 pathway occurs in some plants. So we will discuss in the next class. So this is enough for today's class. Then I will take up the Calvin cycle in the next class. Till then, goodbye.